ಸ್ವರ್ಣಗೌರಿ ರಸಪಾಕಕ್ಕೆ ಹೊಸ ರೆಸಿಪಿ ಕಳುಹಿಸಿದವರು ಪವಿತ್ರ ಬೆಂಗಳೂರು. ಖಾದ್ಯದ ಹೆಸರು ಡಾಬಾ ಸ್ಟೈಲ್ ಚಿಕನ್ ಮಸಾಲಾ. ಸ್ವರ್ಣಗೌರಿ 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 ರಸಪಾಕ. ಡಾಬಾ ಸ್ಟೈಲ್ ಚಿಕನ್ ಮಸಾಲಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವರ್ಣಗೌರಿ ಚಿಲ್ಲಿ ಪೌಡರ್ 1 ಸ್ಪೂನ್, ಸ್ವರ್ಣಗೌರಿ ಧನಿಯಾ ಪುಡಿ 1.5 ಸ್ಪೂನ್, ಜೀರಿಗೆ ಪುಡಿ 1/2 ಸ್ಪೂನ್, ಸ್ವರ್ಣಗೌರಿ ಚಿಕನ್ ಮಸಾಲಾ 2 ಸ್ಪೂನ್, ಸ್ವರ್ಣಗೌರಿ ಗರಂ ಮಸಾಲಾ 1/2 ಸ್ಪೂನ್, ಸ್ವರ್ಣಗೌರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಸ್ವರ್ಣಗೌರಿ ಅರಿಶಿನ ಪುಡಿ 1/2 ಸ್ಪೂನ್, ಚಿಕನ್ 1/2 ಕೆಜಿ, ಮೊಸರು 2 ಸ್ಪೂನ್, ಟೊಮೊಟೊ 3, ಗೋಡಂಬಿ 10-15, ಧನಿಯಾ 1 ಸ್ಪೂನ್, ಎಣ್ಣೆ 3 ಸ್ಪೂನ್, ಈರುಳ್ಳಿ 2, ಉಪ್ಪು ರುಚಿಗೆ ತಕ್ಕಷ್ಟು. ಬನ್ನಿ, ಡಾಬಾ ಸ್ಟೈಲ್ ಚಿಕನ್ ಮಸಾಲಾ ಮಾಡುವ ವಿಧಾನವನ್ನು ತಿಳಿಯೋಣ. ಸ್ವರ್ಣಗೌರಿ 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 ರಸಪಾಕ. ನಾನು ಫಸ್ಟ್ ಇವಾಗ 500 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಅದರಲ್ಲಿ 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಸ್ವರ್ಣಗೌರಿದು. ಮತ್ತೆ 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಮತ್ತೆ 2 ಟೇಬಲ್ ಸ್ಪೂನ್ ಕರ್ಡ್ ತಗೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು 1/2 ಅವರ್ ಇದನ್ನ ಹಂಗೆ ಮ್ಯಾರಿನೇಟ್ ಮಾಡೋಣ. ಇವಾಗ ಮಿಕ್ಸಿನಲ್ಲಿ ಹಾಕೊಳ್ಳೋಕೆ 3 ಟೊಮೊಟೊ ಮತ್ತು 10-15 ಕ್ಯಾಶ್ಯೂ ನಟ್ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇದೆಲ್ಲ 3 ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ತರ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಈ ತರ ಒಂದು ಪ್ಯಾನ್ ತಗೊಳ್ಳೋಣ. ಇದು ಚೆನ್ನಾಗಿ ಹೀಟ್ ಆದ್ಮೇಲೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಹೀಟ್ ಆದ್ಮೇಲೆ ಈ ಸ್ಪೈಸಸ್ ಹಾಕೊಳ್ಳೋಣ. ಆನಿಯನ್ 2 ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇದು ಸ್ವರ್ಣಗೌರಿದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಬೆಂದಾದ್ಮೇಲೆ ನಾವು ಅವಾಗ್ಲೇ ಟೊಮೆಟೊ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ಳೋಣ. ಇದು ಫುಲ್ ಆಗಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಈ ತರ ಕಲಿಸ್ಕೊಂಡು ಬೇಕಾಗಿರೋ ಮಸಾಲಗಳನ್ನ ಹಾಕೊಳ್ಳೋಣ. ಇವಾಗ ನಾನು 1 ಟೀಸ್ಪೂನ್ ಸ್ವರ್ಣಗೌರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಮತ್ತೆ 1.5 ಟೀಸ್ಪೂನ್ ಕೊರಿಯಾಂಡರ್ ಪೌಡರ್ ಇದೆ ಅದು ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಜೀರಾ ಪೌಡರು ಅದು ಹಾಕೊಳ್ಳೋಣ. ಮತ್ತೆ ನನ್ನ ಹತ್ರ ಸ್ವರ್ಣಗೌರಿದು ಚಿಕನ್ ಮಸಾಲ ಪೌಡರ್ ಇದೆ ಅದು 1 ಟೀಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇಷ್ಟು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದೆಲ್ಲ ಕಲಿಸ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಇದೆ. ಸ್ವಲ್ಪ ನೀರು ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಈ ತರ ಕಲಿಸ್ಕೊಳ್ಳಿ. ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದು 500 ಗ್ರಾಮ್ಸ್ ಚಿಕನ್ನು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ಳಿ. ಒಂದು 100 ml ವಾಟರ್ ಹಾಕೊಳ್ಬೇಕು. ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದು 1-2 ನಿಮಿಷ ಈ ತರ ಬೇಯಲಿ. ಈ ತರ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಕಲಸ್ಕೊಂಡ್ಬಿಡಿ. ಈ ಪಾತ್ರೆನ ಕ್ಲೋಸ್ ಮಾಡಿಕೊಂಡು 15-20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಚಿಕನ್ನ. ಇವಾಗ ಚಿಕನ್ 1 20 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಓಪನ್ ಮಾಡ್ಕೊಳ್ಳೋಣ.
स्टेज अल्ली स्वर्ण गौरी गरम मसाला नानु हाफ टी स्पून हाकोंता इदीनि इष्टु ई स्टेज अल्ली हाकोंडु चेन्नागि मिक्स माड्कोळ्ळि ಇವಾಗ ಫ್ಲೇಮ್ ನ ಲೋ ಮಾಡ್ಬಿಡಿ ಲೋ ಆದ್ಮೇಲೆ ಒಂದು 2 ಮಿನಿಟ್ಸ್ ಈ ತರ ಇದು ಚೆನ್ನಾಗಿ ಬೇಯಲಿ ಆಯಿಲ್ ಒಳಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಈ ತರ 2 ಮಿನಿಟ್ಸ್ ಚೆನ್ನಾಗಿ ಬೇಯಿದಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಈ ಸ್ಟೇಜಲ್ಲಿ ಈ ತರ ಹಾಕೊಂಡ್ಬಿಟ್ರೆ पवित्र अवर विशेष खाद्य डाबा स्टाइल चिकन मसाला तिन्नलु तयारागिदे निमगे इष्ट आदल्लि लाइक माड़ी कामेंट माड़ी शेर माड़ी रीतिया होस तिनिसुगळन्नु माडुव कले निम्मल्लिद्दल्लि स्वर्णगौरी रसपाक स्पर्धेयल्लि भागवहिसलु 8904080511 नम्म वाट्सप् नंबर अन्नु संपर्किसि स्वर्णगौरी रसपाका।